ಬೆಳಗ್ಗೆ 10 ಗಂಟೆಗೆ ಹೊರಟು ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಬಂದೆ. ಸಿಕ್ಕಾಪಟ್ಟೆ ಮಳೆ, ಹಾಗಾಗಿ ಬರೋ ತಡ ಆಯಿತು. ನನ್ನ ಹಿಂಗಡೆ BRG ಬಡ್ಜೆಟ್ ಸ್ಟೇ ಅಂತ ಒಂದು ಹೋಟೆಲ್ ಇದೆ. ಈ ಹೋಟ್ಲಲ್ಲಿ ನಾನು ತಂಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಹೋಟೆಲ್ಲು. ಏನಪ್ಪ ಇದು ಅಡ್ವಾಂಟೇಜ್ ಅಂತಂದರೆ, ಇದು ತುಂಬ ಹತ್ತಿರ ಇದೆ ಇದಕ್ಕೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ. ಸೊ ಇಲ್ಲಿಂದ ಕಾರ್ ಪಾರ್ಕಿಂಗ್ ಲಾಟಲ್ಲಿ ಕಾರ್ ಹಾಕ್ಬಿಟ್ಟು ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗ್ಬೋದು. ಅದೇನೋ ತೋರಿಸ್ತೀನಿ ನಾನು. ಹೋಟೆಲ್ ಎಂಟ್ರಿ ಇದು. ವಿಶಾಲವಾದ ಆವರಣದಲ್ಲಿ ಹೋಟೆಲ್ ಇದೆ. ಎಂಟ್ರ್ ಆಗ್ತಿದ್ದಂಗೆ ಸರ್ದಾರ್ ಪಟೇಲ್ರವರ ಸ್ಟ್ಯಾಚ್ಯೂ ಇರ್ತಕ್ಕಂಥದ್ದು ನಾವು ಕಾಣಬಹುದು. BRG ಬಡ್ಜೆಟ್ ಸ್ಟೇ ಹೋಟೆಲ್ಗೆ ಬಂದಾಯಿತು. ಇದು ವಿಂಗ್ ಬಿ ಅಂತ ಕರೀತಾರೆ. ಈ ವಿಂಗ್ ಬಿನಲ್ಲಿ ನಮಗೆ ರೂಮ್ ನಂಬರ್ 31 ಸಿಕ್ಕಿದೆ. ಚೆನ್ನಾಗಿದೆ ರೂಮು, ಪರವಾಗಿಲ್ಲ. ಸೊ ವಿಶಾಲವಾದ ಗಾರ್ಡನ್ ಇದೆ, ಫಸ್ಟ್ ಕ್ಲಾಸ್ ಆಗಿ ಇಲ್ಲೆಲ್ಲ ಗಾರ್ಡನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಂಜೆ ಗಿಂಜೆ ವಾಕ್ ಮಾಡೋದಕ್ಕೆ ಇದಕ್ಕೆಲ್ಲ ತುಂಬ ಉದ್ದ, ಅಲ್ಲಿಂದ ಇಲ್ಲಿ ತನಕ ಇದೆ ಹೋಟೆಲ್. ಇದು ತುಂಬ ಮಳೆ ಬಂದಿದೆ, ಹಾಗಾಗಿ ಏನೇನು ನೋಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಆದರೆ ಈಗ ಗ್ಲೋ ಗಾರ್ಡನ್ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ. ಅಲ್ಲಿ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಕಾರ್ ತೊಗೊಂಡು ಬಂದು ಪಾರ್ಕಿಂಗ್ ಇಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ಪಾರ್ಕಿಂಗ್ ಲಾಟ್ ಇದೆ ಇದು. ಸೊ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಹಿಂದ್ಗಡೆನೇ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಂದ ಬಸ್ಸಿಂದ ಹೋಗಬೇಕು. ಒಳಗಡೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಅಥವಾ ಯಾವುದೇ ಜಾಗಕ್ಕಾಗಲಿ ಬಿಡೋದಿಲ್ಲ. ಬಸ್ನಲ್ಲಿ ಕೂಡ ಹೋಗ್ಬೋದು ಇದಕ್ಕೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಪಾರ್ಕ್ ಮಾಡಿಬಿಟ್ಟು. ಮತ್ತು ಆಟೋನಲ್ಲಿ ಕೂಡ ಹೋಗ್ಬೋದು. ಆಟೋ ಹಿಂದ್ಗಡೆ ನೋಡ್ತಾ ಇದ್ದೀರಾ, ಇಲ್ಲಿ ಈ ಆಟೋಗಳು ಏಕ ನಿಂತಿದೆ. ಅಲ್ಲಿಗೆ ಹೋಗೋದಕ್ಕೆ 150 ರೂಪಾಯಿ ತೊಗೋತಾರೆ. ಬಸ್ನಲ್ಲಾದರೆ ಫ್ರೀ ಇರುತ್ತೆ, ಆಟೋನಲ್ಲಿ ಚಾರ್ಜಬಲ್. ಬಟ್ ಆಟೋ ಅಂತಂದರೆ ನಮಗೆ ಬೇಗ ಹೋಗಬೇಕು, ಆರಾಮಾಗಿ ನಮ್ಗೆ ಪ್ರೈವಸಿ ಇರುತ್ತೆ, ಆರಾಮಾಗಿ ಆಟೋನಲ್ಲಿ ಹೋಗ್ಬೋದು. ಹಾಗಾಗಿ ಇಲ್ಲಿ ಇಲ್ಲಿ ಲೇಡಿ ಡ್ರಿವನ್ ಆಟೋ. ಅಪ್ಪನ ಅಪೇಕ್ಷಾ, ಓಕೆ ಅಪೇಕ್ಷಾ ಅಂತ ಹೇಳ್ಬಿಟ್ಟು ಲೇಡಿ ಡ್ರೈವರು. ಸೊ ಈಗ ರಿಕ್ಷಾ ಸವಾರಿ ಹೊರಡ್ತು, ವಿನೂತನವಾಗಿದೆ. ಎಲೆಕ್ಟ್ರಿಕ್ ರಿಕ್ಷಾ ಭಾಳ ಸ್ಮೂತಾಗಿ ಹೋಗ್ತಾ ಇದೆ, ಹೋಗೋದೇ ಗೊತ್ತಾಗಲ್ಲ. ಬ್ಯೂಟಿಫುಲ್ ಆಗಿರುತ್ತೆ. ಇದೆಲ್ಲ ಪಾರ್ಕಿಂಗ್ ಲಾಟ್, ಕಾರ್ ಪಾರ್ಕಿಂಗ್ ಲಾಟ್ ಇದು. ಇಂದ ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ. ಈಗ ಹೋಗ್ಬೇಕು ಇಲ್ಲಿ ಈ ಜಾಗದಲ್ಲಿ ಕಾರ್ಗಳಲ್ಲೋ ಇಲ್ಲ. ಗ್ಲೋ ಗಾರ್ಡನ್ಗೆ ಬಂದಿದ್ದೀನಿ. ಇಲ್ಲಿ ಗ್ಲೋ ಗಾರ್ಡನ್ಗೆ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋಗಬೇಕು. ಸ್ನೇಹಿತರೆ, ಇವಾಗ ನಿಮ್ಮನ್ನು ಯೂನಿಟಿ ಗ್ಲೋ ಗಾರ್ಡನ್ಗೆ ಕರ್ಕೊಂಬಂದಿದ್ದೀನಿ. ಇದು ಇರತಕ್ಕಂಥದ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏನಿದೆ, ಯೂನಿಟಿಯ ಮುಂಭಾಗದಲ್ಲಿ ಸ್ವಲ್ಪ ದೂರ ಕ್ರಮಿಸಿದರೆ ಈ ಯೂನಿಟಿ ಗ್ಲೋ ಗಾರ್ಡನ್ ಇರತಕ್ಕಂಥದ್ದು ನಾವು ಕಾಣ್ಬೋದು. ಬನ್ನಿ ಹೋಗೋಣ, ಬ್ಯೂಟಿಫುಲ್ ಆಗಿದೆ, ಒಂದು ಟೂರ್ ಮಾಡ್ಕೊಂಬರೋಣ. ನನ್ನ ಹಿಂದ್ಗಡೆ ಏನು ಬರೆದಿದ್ದಾರೆ, ಯೂನಿಟಿ ಗ್ಲೋ ಗಾರ್ಡನ್ ಅಂತ ಬರೆದಿದ್ದಾರೆ. ಅದು ಬ್ಯೂಟಿಫುಲ್ ಆಗಿರುತ್ತೆ. ಒಳಗಡೆ ಹೋದರೆ ಯಾವುದೋ ಒಂದು ಲೋಕದಲ್ಲಿ ಹೋಗ್ದಂಗೆ ಆಗುತ್ತೆ. ಅದು ಎಂಟ್ರಿ ಆಗಿ ಯಾವ ಥರ ಕಾಣುತ್ತೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ, ಬನ್ನಿ. ಯೂನಿಟಿ ಗ್ಲೋ ಗಾರ್ಡನ್, ಇದು ಎಂಟ್ರೆನ್ಸ್. ಬ್ಯೂಟಿಫುಲ್ ಆಗಿದೆ ಎಂಟ್ರೆನ್ಸ್ ಇದು. ಒಳಗಡೆ ಹೋಗೋದಕ್ಕೆ ಒಳ್ಳೆ ಮಜಾ ಇದೆ, ಅದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಒಳಗಡೆ ಎಂಟ್ರಿ. ಎಸ್, ಇದು ಎಂಟ್ರ್ ಆಗ್ತಾ ಇದ್ದೀನಿ ಈಗ. ಅದ್ಭುತವಾದ ದೃಶ್ಯ ಇದು, ನೀವು ನೋಡ್ತಾ ಇದ್ದೀರಿ. ये जो गार्डन है यूनिटी ग्लो गार्डन, पहले यहाँ पे डंपिंग जोन था. तो जो भी ये जब सरदार सर डैम बन रहा था, जो भी वेस्टेज मटेरियल था वो यहाँ पे डंप करते थे. तो गवर्नमेंट ने पूरा डेवलप करके यूनिटी ग्लो गार्डन बनाया है. तो ये जो गार्डन है 2 एकड़ में है. तो यहाँ पे जो LEDs लगी है, अप्रोक्स 35 लाख LEDs है पूरे गार्डन में. एंड ये डांसिंग फ्लोर है, तो यहाँ पे सेंसर लगा है. तो जैसे कि नॉर्मली जो भी टूरिस्ट आते हैं तो यहाँ पे जो फेवरेट गरबा है सॉन्ग है यहाँ पे डांस कर सकते हैं. एंड पूरा ये गार्डन है 2 एकड़ में है. एंड ये फॉरेस्ट डिपार्टमेंट ने तैयार किया है, तो उनकी तरफ से यहाँ पे वाटर फाउंटेन एक बनाया गया है. हाँ, एंड ये स्पेशली नाइट अट्रैक्शन के लिए. तो जैसे कि आप मोस्टली इस प्लेस से तो 5 या 6 o'clock तक क्लोज हो जाते हैं, तो ये एक अकेला प्लेस है कि 10 o'clock तक रहेगा. तो टूरिस्ट को देर तक यहाँ पे घूम सकते हैं. ओके, आपका नाम?
तड़वी गीता। हाँ, एंड जो आप देख रहे हो कृष्ण मून है, तो ऐसे पूरे गार्डन में चार मून है, तो फोटो पॉइंट है, बैठ के फोटो ले सकते हो। ये जगह जो है फॉरेस्ट डिपार्टमेंट की है, इसके लिए यहाँ पे जैसे कि आर्टिफिशियल हॉर्स है, डियर्स है, वहाँ पे रैबिट्स है, इस तरह फ्लैमिंगोज वगैरह पूरे गार्डन में लगाया गया है। अच्छा, ओके, वेरी गुड, वेरी नाइस। ಇಲ್ಲಿ ನಾವು ಎಂಟರ್ ಆಗ್ತಕ್ಕಂತಗೆ ಗೀತಾ ಅವರು ಮಾಹಿತಿ ಕೊಟ್ಟರು, ಹಿಂದಿನಲ್ಲಿ ಬಹಳ ಸೊಗಸಾಗಿ ಕೊಟ್ಟರು. ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ಬೋದು ಅಂತಕ್ಕಂಥದ್ದು, ಚಿಕ್ಕ ಚಿಕ್ಕ ಮಕ್ಕಳು ಬಂದರೆ ಇದ್ರ ತಕ್ಕಂತೆ ಯಾವುದು ಹಾಡಿಗೆ ತಕ್ಕಂತೆ ನೃತ್ಯ ಮಾಡ್ಬೋದು ಅಂತಕ್ಕಂಥದ್ದು ನೀವು ಈಗ ನೋಡ್ತಾ ಇದ್ದೀರಾ. ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ ಎಲ್ಲ ನೋಡ್ಬೋದು. ಒಂದು ಕಡೆಯಿಂದ ತೋರಿಸ್ಕೊಂಡು ಹೋಗ್ತೀನಿ, ನೋಡ್ತಾ ಹೋಗ್ಬೋದು ನಾವು. ಈ ರೀತಿ ತುಂಬ ಅದ್ಭುತವಾಗಿದೆ, ತುಂಬ ಯೂನೀಕ್ ಆಗಿರ್ತಕ್ಕಂಥದ್ದು ಈ ಗ್ಲೋ ಗಾರ್ಡನ್. ಸುಮಾರು 2 ಎಕರೆ ವಿಸ್ತೀರ್ಣದಲ್ಲಿ ಈ ಗ್ಲೋ ಗಾರ್ಡನ್ ಇದೆ. ನೋಡಿ ಈ ಥರ ಜಿಂಕೆ ಸೂಪರ್ ಆಗಿದೆ ಇಲ್ಲಿ. ಆಮೇಲೆ ಚಿಕ್ಕ ಮೊಲಗಳು ಬಹಳ ಮುದ್ದಾಗಿದೆ. ಇದು ತಾವರೆ, ಇದೊಂಥರ ಹೂ, ಇದು ಗಿಡಗಳು ತುಂಬ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸಿಟ್ಟಿಂಗ್ ಮಾಡಿದ್ದಾರೆ, ಎಸ್ ಸಖತ್ತಾಗಿದೆ. ಇದ್ರ ಮೇಲೆ ಕೂತ್ಕೋಬೋದು, ತುಂಬ ತುಂಬ ಯುನೀಕ್ ಆಗಿದೆ ಇದು. ಇದೆಲ್ಲ ನೋಡ್ಬೋದು, ಮರದಲ್ಲಿ ಮಾಡಿದ ಹಾಗಿದೆ. ಮರದ ತರ ಕಾಣತ್ತೆ, ಮರದ ಒಳಗಡೆಯಿಂದ ಲೈಟ್ ಬಿಟ್ಟಿದ್ದಾರೆ ಅನ್ನೋ ಅಂದಂಗೆ ಭಾಸವಾಗತ್ತೆ. ಅದೇ ರೀತಿ ಬರ್ತಾ ಬರ್ತಾ ಇಲ್ಲೊಂದು 2 ಮೊಲ ಮತ್ತು ಇಲ್ಲೊಂದು ಪಕ್ಷಿಗಳು ನೋಡ್ಬೋದು. ಬ್ಯೂಟಿಫುಲ್ ಆಗಿದೆ ಪಕ್ಷಿಗಳು, ಮತ್ತು ಕುದುರೆ ಸಖತ್ತಾಗಿದೆ. ಆಮೇಲೆ ಇಲ್ಲಿ ಕೂತ್ಕೊಳ್ಳೋಕೆ ಬೆಂಚ್ ಥರ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದೆ. ಇನ್ನೂ ಕೂಡ ಗಮನಿಸ್ಬೋದು ನಾವು. ಸೊ ಲೈಟ್ನಲ್ಲೇ ಫೌಂಟನ್ ಥರ ಮಾಡಿದ್ದಾರೆ, ಇದೊಂಥರ ಬ್ಯೂಟಿಫುಲ್ ಆಗಿದೆ ವಿನೂತನವಾಗಿ. ಆಮೇಲೆ ಇಲ್ಲಿ ಆ್ಯಸ್ ಯೂಶ್ವಲ್ ಫ್ಲವರ್ಗಳು, ಡಿಫ್ರೆಂಟ್ ಯಾವುದು ಎಲ್ಲ ಕಲರ್ ಫ್ಲವರ್ಗಳು ಇದೆ. ಮತ್ತು ಇಲ್ಲಿ ಜಿಂಕೆ, ಇದೇ ರೀತಿ ಕೂತ್ಕೊಳ್ಳೋಕ್ಕೆ ಬೆಂಚ್ಗಳು ಥರ ಮಾಡಿದ್ದಾರೆ, ಅದು ಸಕ್ಕತ್ತಾಗಿದೆ. ಆಮೇಲೆ ಆ್ಯಸ್ ಯೂಶ್ವಲ್ ಇದು ತಾಳೆಗೇರಿನ ತೆಂಗಿನ ಮರ, ಇದು ತೆಂಗಿನ ಮರ. ಇದೊಂದು ಅರ್ಧಚಂದ್ರಾಕೃತಿ ಆಕಾರ, ಬ್ಯೂಟಿಫುಲ್ ಆಗಿದೆ. ಅರ್ಧಚಂದ್ರಾಕೃತಿ ಆಕಾರ ತುಂಬ ಚೆನ್ನಾಗಿದೆ. ಇಲ್ಲಿ ಸೂರ್ಯಕಾಂತಿ ನೋಡ್ಬೋದು ನಾವು. ಮಕ್ಕಳಿಗೆ ಅಥವಾ ನಮಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ನಮಗೆ. ಈ ಜಾಗ ತುಂಬ ಯೂನೀಕ್ ಆಗಿದೆ. ಇಲ್ಲಿ ನೋಡಿ ಸೂರ್ಯಕಾಂತಿ, ಇದು ತಾವರೆಯ ಕಮಲ. ವಾವ್, ಇಲ್ಲಿ ನೋಡಿ ಇದು ಬ್ಯೂಟಿಫುಲ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಇದು. ಯೂನಿಟಿ ಗ್ಲೋ ಗಾರ್ಡನ್ ಅಂತ ಎಷ್ಟು ಸಕ್ಕತ್ತಾಗಿ ಮಾಡಿ ಡಿಫ್ರೆಂಟ್ ಫ್ಲವರ್ ಹಾಕಿದ್ದಾರೆ. ಅಲ್ಲಿಂದ ಈ ಥರ ಇದೆ ನೋಡ್ಬೋದು. ಇದು ಅಷ್ಟೇ ಅಂಬ್ರೆಲ್ಲಾ, ಇದು ಒಂಥರ ಇದು ಅಣಬೆ ಅಂತ ಅನ್ಕೋಬೋದು, ಅಣಬೆ ಆಕೃತಿನಲ್ಲಿದೆ ಇದು. ಅದೇ ರೀತಿ ಮುಂದೆ ಹೋಗ್ತಾ ಇದ್ರೆ ತಿರುಗಿ ಅಗೇನ್ ಇದು ಮಿಕ್ಸ್ಚರ್ ಆಫ್ ಫ್ಲವರ್ಸ್ ಮತ್ತು ಪ್ರಾಣಿಗಳು ಮತ್ತು ಪಕ್ಷಿಗಳು ಎಲ್ಲ ನೋಡ್ಬೋದು. ಇಲ್ಲಿ
जिराफे, कुदरे, सूर्यकांति, इली हंस पक्षी ಮತ್ತೆ ಇಲ್ಲಿ ಜಿಂಕೆ ಎಲ್ಲ ಇರೋದು ನೋಡ್ಬೋದು ಇಲ್ಲಿ. ಸೊ ಈ ಕಡೆ ಬಂತು ಅಂದರೆ ತಿರುಗಿ ಈಗೇನು ಒಂದು ಜಿರಾಫೆ ಇದೆ ಇಲ್ಲಿ. ಅರಣ್ಯ ಇಲಾಖೆಯವರು ಇದನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ.